नमस्ते नु ए एस जी अंत सिनेमी सह निर्देशकन बरहगार केस नानु मूलत हासन जिले अरसीकेरे तालूकु आलदल्ली अन्नो ऊरु सिनेमागळ जोतेगे कथा रूपदल्लिष्टु कथेगळन्नु हेळबेकु अंत हेळि इवाग ओंदु कथा संकलन बिडुगडे माडिदिनि बैटे बर अंत अदर जोतेगे नन्न बरवणिगे केलस मुंदुवरेदिदे पुस्तक बर अष्टु पात्रगळु नानु नोडि बेरेतु ओडाडकोंडु बंदिरुवंत पात्रगळेने इवाग नम्मिब्बरु नोडि यारु इन्नोब्बरु बरीबहुदु सो आरदली भाषा वो डाक्युमेंट्री आगते कथे मूलक यो नाट वो पॉइंट यो स्ट्रईक आगे आ स्ट्रईक आगे पॉइंटे शुरु मत अंत यू फस्ट फिक्स आगे ना एरने क्लास वर्गू आसके मेरे गे अंत अनेक ಎಲ್ರಿಗೂ ನಮಸ್ಕಾರ ಜೂಮ್ ಇಟ್ ಉಪಕ್ರಮಕ್ಕೆ ಸ್ವಾಗತ ನಾನು ಮಂಜುಳಾ ಹುಲಿಕುಂಟೆ ಇವತ್ತು ನಮ್ಮ ಜೊತೆ ಒಬ್ಬ ವಿಶೇಷ ವ್ಯಕ್ತಿ ಇದ್ದಾರೆ ಇವರು ಕನ್ನಡ ಸಿನಿಮಾ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಾ ಇದ್ದರು ಕನ್ನಡ ಕಥಾಲೋಕಕ್ಕೆ ಈಗಷ್ಟೇ ಪಾದಾರ್ಪಣೆ ಮಾಡಿದ್ದಾರೆ ಕಥೆಗಳ ಮೂಲಕ ನಮ್ಮ ಜೊತೆ ಇವತ್ತು ಮಾತಾಡ್ತಾ ಇರೋರು ಹಾಸನ ಜಿಲ್ಲೆಯ ಆಲದಹಳ್ಳಿ ಊರಿನ ಎಎಸ್ ಜಿ ಇವರನ್ನ ಸ್ನೇಹಿತರೆಲ್ಲ ಪ್ರೀತಿಯಿಂದ ಅಪ್ಪು ಅಂತಾನೆ ಕರೀತಾರೆ ನಾನು ಕೂಡ ಇವತ್ತು ಅಪ್ಪು ಅಂತ ಹೇಳ್ತೀನಿ ಅಪ್ಪು ಕಾರ್ಯಕ್ರಮಕ್ಕೆ ಸ್ವಾಗತ ಅಪ್ಪು ನಿಮ್ಮ ಹೆಸರು ಎಲ್ಲೆಲ್ಲಿ ಹುಡುಕಿದ್ರೋ ಅದು ಎಎಸ್ಜಿ ಅಥವಾ ಪ್ರೀತಿಯಿಂದ ನಿಮ್ಮ ಸ್ನೇಹಿತರೆಲ್ಲ ಅಪ್ಪು ಅಂತಾನೆ ಮಾತಾಡ್ತಾರೆ ಇದರ ಹಿನ್ನೆಲೆ ಕೇಳಬಹುದಾ ಸ್ಟಾರ್ಟಿಂಗ್ ಅವರು ಇಟ್ಟಿದ್ದು ಶಶಿಕುಮಾರ್ ಅಂತ ಓಕೆ ಓಕೆ ಸ್ನೇಹಿತರೆಲ್ಲ ಅಪ್ಪು ಅಪ್ಪು ಅಂತಾನೆ ಕರೆಯೋದು ಸೋ ನಾನು ಈ ಸೋಶಿಯಲ್ ಮೀಡಿಯಾ ಜಾಯಿನ್ ಆದ ಟೈಮ್ ಅಲ್ಲಿ ಅದೆರಡು ಸೇರಿಸ್ಕೊಂಡಿರೋ ಅಪ್ಪು ಎಸ್ ಸಮಥಿಂಗ್ ಏನೋ ಇಟ್ಕೊಂಡಿದ್ರು ಒನ್ ಪಾಯಿಂಟ್ ಅಲ್ಲ ಅದು ಅಂದ್ರೆ ನಾನು ನನ್ನ ರೀತಿ ನೀತಿಗಳೇ ಅದು ಒಗ್ಗದೇ ಇರೋ ಕಾರಣ ಅದನ್ನ ಎಎಸ್ಜಿ ಅಂತ ಶಾರ್ಟ್ ಫಾರ್ಮ್ ಮಾಡಿದೆ ಸೋ ಅದನ್ನ ಸ್ಕ್ರೀನ್ ನೇಮ್ ತರ ಮತ್ತೆ ನನ್ನ ರೈಟಿಂಗ್ ರೈಟರ್ ನೇಮ್ ತರ ಕಂಟಿನ್ಯೂ ಆಕ್ಚುಲಿ ನೀವು ಕಥಾ ಕ್ಷೇತ್ರದಿಂದ ನಿಮ್ಮ ಆಸಕ್ತಿ ಕ್ಷೇತ್ರ ಬಂದು ಸಿನಿಮಾ ಇವತ್ತು ನಿಮ್ಮ ಶರ್ಟ್ ಕೂಡ ಅಣ್ಣವರ ಇದ್ದಾರೆ ಮತ್ತೆ ನೀವು ಅಪ್ಪನ ತುಂಬಾ ಪ್ರೀತಿಸ್ತೀರಿ ಅಂತ ನಿಮ್ಮೆಲ್ಲ ಸ್ನೇಹಿತರು ಮತ್ತೆ ನಿಮ್ಮ ಸೋಶಿಯಲ್ ಮೀಡಿಯಾ ನೋಡಿದ್ರೆ ಗೊತ್ತಾಗ್ತಿರುತ್ತೆ ಈ ಆಕರ್ಷಣೆ ಹೇಗೆ ಅಂದ್ರೆ ನಾನು ಚೆನ್ನೈನಲ್ಲಿ ಒಂದು ಪ್ರೈವೇಟ್ ಕಂಪನಿನಲ್ಲಿ ವರ್ಕ್ ಮಾಡ್ತಾ ಇದ್ದೆ ಆ ಟೈಮ್ನಲ್ಲಿ ಪರದೇಶಿ ಅಂತೇಳಿ ಒಂದು ಸಿನಿಮಾ ನೋಡಿದ್ರು ಬಾಲ ಸರ್ ಸೊ ಆ ಸಿನಿಮಾ ನನ್ನ ಮೋರ್ ದ್ಯಾನ್ ಟೂ ಇಯರ್ಸ್ವರೆಗೂ ಒಂಚೂರು ಡಿಸ್ಟರ್ಬ್ ಮಾಡಿತ್ತು ಸೊ ಒನ್ ಪಾಯಿಂಟಲ್ಲಿ ಆ ಸಿನಿಮಾ ನನ್ನ ಜೊತೆಗೆ ಟ್ರಾವೆಲ್ ಮಾಡಿದ ರೀತಿಯಲ್ಲಿ ನನಗೆ ನಾನು ಇದ್ದಿದ್ದ ಜಾಗ ಅಂದರೆ ನಾನು ಕೆಲಸ ಮಾಡ್ತಿದ್ದ ಜಾಗ ನನಗೆ ಅದು ಸರಿ ಅಂತ ಇರಲಿಲ್ಲ ಬಟ್ ಸಿನಿಮಾ ಆಕರ್ಷಣೆ ಮುಂಚೆಯಿಂದನೇ ಇದ್ರೂ ಕೂಡ ಆ ಪಾಯಿಂಟಲ್ಲಿ ಸ್ಟ್ರಾಂಗ್ ಆಗಿ ತುಂಬ ಫೀಲ್ ಆಯಿತು ಓಕೆ ನಾನು ಹೋಗ್ಬೇಕು ಸಿನಿಮಾಗೆ ಅಂತ ಅಂದ್ರೆ ಈಗ ನಿಮ್ಮ ಬಾಲ್ಯ ಈ ನಿಮ್ಮೆಲ್ಲ ಆಸಕ್ತಿಗಳನ್ನ ನಿಮ್ಮ ಬಾಲ್ಯದಲ್ಲಿ ಹೇಗೆ ರೂಢಿಸಿಕೊಂಡ್ರಿ ಅಂದ್ರೆ ಬಾಲ್ಯದಲ್ಲಿ ಟಿಲ್ ಹೈಸ್ಕೂಲ್ ವರೆಗೂ ಬರೋವರೆಗೂ ತುಂಬಾ ಕಾನ್ಫಿಡೆಂಟ್ ಆಗಿ ಸ್ಟೇಜ್ ಎಲ್ಲ ಹೋಗ್ತಾ ಇದ್ದೆ ನಾನು ನಾಟಕ ಕುಂತ ಅದು ಇದೆಲ್ಲ ಮಾಡ್ತಾ ಇದ್ವಿ ಹೈಸ್ಕೂಲ್ಗೆ ಬಂದ್ಮೇಲೆ ಒಂಚೂರು ಶೈನ್ ಆಯ್ತು ಶುರುವಾಯಿತು ಅಲ್ಲಿಂದ ನಾನು ಒಂಚೂರು ಸ್ಟೇಜಿಂದ ಆಚೆ ಬರೋದಕ್ಕೆ ಶುರು ಮಾಡಿದೆ ಬಟ್ ಅದೇ ಎಲ್ಲೋ ಒನ್ ಪಾಯಿಂಟ್ ಅಲ್ಲಿ ಅನಿಸ್ತಾ ಇರ್ತಲ್ಲ ನಾವು ಅಂದರೆ ಒಂದು ನೋಟ್ಬುಕ್ ಇಟ್ಕೊಂಡಿರ್ತೀವಿ ಸುಮ್ಮನೆ ಏನೋ ಬರೀತಾ ಇರ್ತೀವಿ ಆ ಥರದ್ದೊಂದು ಹಾಬಿ ಇದ್ದೇ ಇತ್ತು ಜೊತೆನಲ್ಲಿ ಯಾವುದಕ್ಕೂ ಇದೇ ಫಾರ್ಮ್ಯಾಟ್ ಅಂತ ನನಗೆ ಅವಾಗ ಯಾವುದು ಇರಲಿಲ್ಲ ಸೊ ಅದೇ ಈ ಈ ಝೋನಿಗೆ ಬಂದಲ್ಲ ಆ ಸಿನಿಮಾ ನೋಡಿದ್ಮೇಲೆ ನಾವು ಒಂದಿಷ್ಟು ವರ್ಷಗಳ ಝೋನ್ ಇದೆಯಲ್ಲ ಆ ಝೋನಲ್ಲಿ ನಾನು ಓಕೆ ನಾನು ಈ ಈ ರಂಗಕ್ಕೆ ಹೋಗ್ಬೋದು ನಾನು ಅಂತೇಳಿ ತೀರ್ಮಾನ ಮಾಡಿ ಕೆಲಸಕ್ಕೆ ರಿಸೈನ್ ಮಾಡಿಬಿಟ್ಟು ಸಿನಿಮಾಗೆ ಬಂದೆ ಕೆಲಸಕ್ಕೆ ರಿಸೈನ್ ಮಾಡಿ ಸಿನಿಮಾಗೆ ಬಂದವ್ರು ನೀವು ಅಂದ್ರೆ ಆ ಟೈಮಲ್ಲಿ ಈ ಕ್ಷೇತ್ರಕ್ಕೆ ಬರೋಕೆ ನಿಮಗೆ ಸಹಾಯ ಮಾಡಿದವರು ಅಥವಾ ಜೊತೆ ನಿಂತವರು ಅಥವಾ ಪ್ರಭಾವ ಬೀರಿದವರು ಅಂತ ಯಾರಾದ್ರೂ ಇದ್ದಾರೆ ಫಸ್ಟ್ ರೀಸನ್ ಬಾಲ ಸರ್ ಸೊ ಅದಾದ್ಮೇಲೆ ನಾನು ಒಳಗಡೆ ಬಂದ್ಮೇಲೆ ನನ್ನ ನಾನು ಕ್ವಶನ್ ಮಾಡ್ಕೊಳಕ್ ಶುರು ಆದಲ್ಲ ಅಂದ್ರೆ ಎಲ್ಲಿ ನನಗೆ ಸಿನಿಮಾ ಒಳಗಡೆ ತಾಕಿರ್ಬೋದು ಅಂತ ಆ ತರ ಕ್ವಶನ್ ಮಾರ್ಕ್ ಹಾಕೊಂಡಾಗ ನನಗೆ ಇನ್ನೊಂದು ಹೆಸರು ಬಿದ್ದಿದ್ದು ಸಿದ್ಧಲಿಂಗಯ್ಯ ಅಂದ್ರೆ ನನಗೆ ಭೂತಾಯಿನ ಮಗ ಅಯ್ಯೋನ ಕ್ಲೈಮ್ಯಾಕ್ಸ್ ಏನಿದೆ ಆ ಕ್ಲೈಮ್ಯಾಕ್ಸ್ ಸಿಕ್ಕಾಪಟ್ಟೆ ಇಂಪ್ಯಾಕ್ಟ್ ಮಾಡಿದೆ ಬಟ್ ನನಗೆ ಒಂದು ಏಜಲ್ಲಿ ಗೊತ್ತಾಗಿಲ್ಲ ಅದು ಬಟ್ ಈ ಫೀಲ್ಡಿಗೆ ಬಂದ್ಮೇಲೆ ನನ್ನನ್ನು ನಾನು ಇನ್ವೆಂಟ್ ಮಾಡ್ಕೊಳಕ್ ಶುರು ಮಾಡಿದ್ಮೇಲೆ ಒಂದು ಪಾಯಿಂಟಲ್ಲಿ ಹೇಳಿದೆ ಓಕೆ ಇದು ನನ್ನ ಫಸ್ಟ್ ಪಾಯಿಂಟ್ ಇರ್ಬೋದು ನಾನು ಸಿನಿಮಾಗೆ ಬರೋದಕ್ಕೆ ಅನ್ನೋ ಥರದಲ್ಲಿ ಸಿದ್ಧಲಿಂಗಯ್ಯ ಬಾಲ ಸೊ ಅಟ್ ಪ್ರೆಸೆಂಟ್ಲಿ ನನಗೆ ಇವಾಗಿನ ಕಂಟೆಂಪ್ರರಿ ಮೇಕರ್ಸಲ್ಲಿ ವೆಟ್ರಿ ಸರ್ ಮಾರಿಸಲ್ವರಾಜ್ ರಂಜಿತ್ ನಮ್ಮಲ್ಲಿ ಸೂರಿ ಸರ್ ಇಷ್ಟ ಬಟ್ ಒಂದೆರಡು ಸಿನಿಮಾ ಇತ್ತೀಚಿನ ವರ್ಕ್ ಆಗಿಲ್ಲ
ಧ್ವನಿ ಅವರ ಬೇರೆ ಬೇರೆ ತರ ಇದನ್ನ ತೋರಿಸಿದ್ದು ಮತ್ತೆ ಈ ಕಲೆ ಇಂದೆ ನೀವು ಬಿದ್ದಾಗ ಒಬ್ಬ ಕಥೆಗಾರನಾಗಿ ಅಂದ್ರೆ ಸಿನಿಮಾ ಮಾಡಬೇಕಂದ್ರೆ ನಿಮ್ಮ ತಲೆಯಲ್ಲಿ ಒಂದು ಕಥೆ ಬರಬೇಕು ಅದು ಸ್ಕ್ರೀನ್ ಪ್ಲೇ ಆಗಿರಬಹುದು ಅಥವಾ ಟೆಕ್ಸ್ಟ್ ಆಗಿರಬಹುದು ಈ ಕಥೆಗಳು ನಿಮಗೆ ದಕ್ಕಿದ್ದೆ ಇಲ್ಲಿ ಹೇಗೆ ಅಂದ್ರೆ ನಾನು ಜಾಸ್ತಿ ಜನಗಳ ಜೊತೆ ಬೆರೆಯೋಕೆ ಸಿಕ್ಕಬಟ್ಟೆ ಜಾಸ್ತಿ ಅಂದ್ರೆ ಇವಾಗ ಒಂದ ಕಡೆ ತಿಂಡಿ ತಿನ್ನಕೋದ್ರೆ ನನಗೆ ಅವರ ಹೆಸರು ಗೊತ್ತಾಗಬೇಕು ಅವರು ಯಾವವರು ಅಂತ ಗೊತ್ತಾಗಬೇಕು ಅಟ್ ಲೀಸ್ಟ್ ಅವರ ಹತ್ರ ಒಂದು ಬೇಸಿಕ್ ಕನ್ವರ್ಸೇಷನ್ ಮಾಡಿ ಬರ್ತಾ ಇರ್ತೀನಿ ಆ ತರದಲ್ಲೇ ನನಗೆ ನನ್ನ ಕಣ್ಮುಂದೆ ಕಾಣುವ ವ್ಯಕ್ತಿಗಳ ಕಥೆಗಳನ್ನು ಹೇಳೋದಕ್ಕೆ ಇಷ್ಟ ತುಂಬಾ ವಿಭಿನ್ನವಾಗಿ ನಿಮ್ಮ ಪುಸ್ತಕ ನೋಡೋಕೆ ಶುರು ಮಾಡಿದ ಮೇಲೆ ನನಗೆ ಅನಿಸಿತು ನಿಮ್ಮ ಭಾಷೆ ಹಾಸನ ಜಿಲ್ಲೆಯ ತುಂಬಾ ಗ್ರಾಮ್ಯವಾದ ಅಂದ್ರೆ ಗ್ರಾಮೀಣ ಜನರು ಮಾತಾಡುವಂತ ಭಾಷೆ ಆ ಭಾಷೆನ ದುಡಿಸಿಕೊಳ್ಳಬೇಕು ಇದು ಕಥೆ ಆಗಿ ಬರಿಬೇಕು ಅಂತ ನಿಮಗೆ ಯಾಕೆ ಅನ್ನಿಸ್ತು ಆ ಪಾಸಿಟಿವ್ನೆಸ್ ಎಲ್ಲಿ ಬಂತು ಇದು ಬರಿಬಹುದು ಅಂತ ಅಂದ್ರೆ ರೀಸೆಂಟ್ ಒಂದು 2 ವರ್ಷದಿಂದ ಅನ್ಸುತ್ತೆ ಒಂದು ಡಿಸ್ಕಷನ್ ಶುರುವಾಯಿತು ಶುದ್ಧ ಕನ್ನಡ ಗೊತ್ತಿರುತ್ತೆ ಸೋ ಆ ಡಿಸ್ಕಷನ್ ನನಗೆ ಸಿಕ್ಕಾಪಟ್ಟೆ ಡಿಸ್ಟರ್ಬ್ ಮಾಡ್ತು ಅಂದ್ರೆ ಹೆಂಗೆ ಅವರು ಜನಗಳ ಆಡುಭಾಷೆಯನ್ನು ನೋಡ್ತಿದ್ದಾರೆ ಗೇಲಿ ಮಾಡ್ತಾರೆ ಗೇಲಿ ಮಾಡ್ತಾರೆ ಆಮೇಲೆ ಮಹಾಪ್ರಾಣ ಅಂದ್ರೇನೆ ಇದಿದ್ರೆ ಕರೆಕ್ಟ್ ಇದಿದ್ರೆ ತಪ್ಪು ಶುದ್ಧತೆ ನನ್ನ ಪ್ರಕಾರ ಬದುಕಿನೊಳಗಡೆಯಿಂದ ಬಂದಿರೋ ಭಾಷೆ ಅದು ಭಾಷೆ ಅದು ಕಮ್ಯುನಿಕೇಟ್ ಆದಿದ್ದಲ್ಲ ಭಾಷೆ ಯಾವ ತರನಾರು ಇರಲಿ ಅದರಲ್ಲಿ ಆಕಾರ ಇರಲಿ ಇಲ್ಲದೇ ಇರಲಿ ಅದಕ್ಕೆ ಒತ್ತಕ್ಷರ ಇರಲಿ ಇಲ್ಲದೇ ಇರಲಿ ಲಿಂಗ ಭೇದ ಇಲ್ಲೇ ಬರ್ತದೆ ಅಂದ್ರೆ ನಮ್ಮಮ್ಮ ನನ್ನ ಮಾತಾಡಿಸುವಾಗ ಹೋಗವ ಬಾರವ ಅಂತಾನೆ ಮಾತಾಡ್ಸೋದು ಅಲ್ಲಿ ನಿಮಗೆ ಗಂಡಿದಾನೆ ಇಲ್ಲಿ ಹೋಗಪ್ಪ ಅಂತಾನೆ ಕರಿಬೇಕು ಆ ತರದ ಯಾರು ಇಲ್ಲ ಸೊ ನನಗೆ ಆ ಡಿಸ್ಕಷನ್ ಸಿಗಬಡೆ ಡಿಸ್ಟರ್ಬ್ ಮಾಡಿತ್ತು ಸೊ ಅದಕ್ಕಿಂತ ಮುಂಚೆಯಿಂದಲೂ ನಾನು ಏನಾದ್ರು ಬರ್ತಾ ಇರುವಾಗ ಯಾವ್ದಾದ್ರು ಕಾನ್ವರ್ಸೇಷನ್ ಟೈಪ್ ಬಂದ್ರೆ ಮನೆಯವ್ರು ಹೆಂಗೆ ಹೇಳ್ತಾ ಇದ್ರು ಅದೇ ತರದಲ್ಲೇ ಪೋಸ್ಟ್ಗಳು ಅಲ್ಲಿ ಇಲ್ಲಿ ಬಳಸ್ತಾ ಇದ್ದೆ ಸೊ ಇಂಥ ಟೈಮ್ನಲ್ಲಿ ಕೆಲವರು ಅದನ್ನು ಐಡೆಂಟಿಫೈ ಮಾಡಿದ್ರು ಅಂದ್ರೆ ನನ್ನೊಳಗಡೆ ಈ ಭಾಷೆ ಇದೆಯಲ್ಲ ಇದನ್ನ ಯಾಕೆ ನೀನು ಆಚೆ ತರಬಾರ್ದು ಅಂತೇಳಿ ಒಂದ್ 3 ಜನ ಸ್ನೇಹಿತರು ಪುನೀತ್ ಮತ್ತೆ ಅರ್ಪಣಾ ಮೇಡಮ್ ಆಮೇಲೆ ಗಾಯತ್ರಿ ಅಂತ ಸೊ ಅವರು ನನ್ನನ್ನ ನಿನ್ನೊಳಗಡೆ ಕಥೆಗಳಿದೆಯಲ್ಲ ಅದನ್ನ ಇದೇ ಭಾಷೆಯಲ್ಲಿ ನೀನು ಹೇಳ್ಬೋದಲ್ಲ ಅನ್ನೋ ತರ ನನ್ನನ್ನು ಕ್ವೆಶ್ಚನ್ ಮಾಡಿದಾಗ ನಾನು ಕಥೆಗಳನ್ನ ಅವಾಗ ಹುಡುಕೋದಕ್ಕೆ ಶುರು ಮಾಡಿದೆ ನನ್ನೊಳಗೆ ಓಕೆ ಈಗ ನೀವು ಭಾಷೆ ಬಗ್ಗೆ ಮಾತಾಡಿದಕ್ಕೆ ಕ್ವೆಶ್ಚನ್ ಕೇಳಿದೆ ನಾನು ಕೂಡ ಭಾಷೆ ಶಾಸ್ತ್ರ ಓದಿದಂತ ವಿದ್ಯಾರ್ಥಿನಿ ನನಗೆ ಇವಾಗ ಶಂಕರ್ ಭಟ್ ಅವರ ಸರಳಗನ್ನಡ ಇರ್ಬೋದು ನಾನು ಅದನ್ನ ರೂಢಿಸ್ಕೊಳ್ತಾನೆ ಬಂದವಳು ತುಂಬಾ ಸತಿ ಏನಾಗುತ್ತೆ ನಾವು ಗ್ರಾಮ್ಯ ಭಾಷೆ ಮಾತಾಡ್ತೀವಿ ಅಂತ ಹೇಳಿದಾಗ ನಮ್ಮ ಸೊಗಡಿನ ಭಾಷೆ ಮಾತಾಡ್ತೀವಿ ಅಂದಾಗ ಭಾಷೆನ ಒಂದು ಬೈಗುಳಕ್ಕೆ ಟಚ್ ಮಾಡುವಂತ ತುಂಬಾ ದೊಡ್ಡ ದೊಡ್ಡವರೇ ಅದನ್ನ ಬಳಸ್ಬಿಡ್ತಾರೆ ನಮ್ಮ ಕಡೆ ಈ ತರ ಬೈಯೋದು ಭಾಷೆ ಅದು ನಮ್ಮ ಸೊಗಡು ಅಂತೆಲ್ಲ ಹೇಳ್ತಾರೆ ಬಟ್ ನೀವು ಒಂದ್ ಕಡೆ ಬರೀತಾ ನಿಮ್ಮ ಪುಸ್ತಕದಲ್ಲಿ ನಿಮ್ಮ ಪರಿಚಯ ಬರೀತಾ ಹೆಣ್ಮಕ್ಳನ್ನ ಬೈಯುವಂತ ನಿಂದಿಸುವಂತ ಲಿಂಗಭೇದ ಮಾಡುವಂತ ಭಾಷೆನ ನಾನು ಯಾವತ್ತೂ ಅಲೋ ಮಾಡಲ್ಲ ಒಪ್ಪಲ್ಲ ಅಂತ ಹೇಳ್ತೀರಾ ಈ ಸ್ಪಷ್ಟತೆ ನಿಮ್ಗೆ ಬಂದದ್ ಯಾವಾಗ ಅಂದ್ರೆ ಅದೇ ನಾನು ಮೀಟ್ ಮಾಡಿರುವಂತ ವ್ಯಕ್ತಿಗಳು ಅಂತ ಅನ್ಸುತ್ತೆ ಅಂದ್ರೆ ನನಗೆ ಸಿನಿಮಾ ರಂಗಕ್ಕೆ ಬಂದು 1-2 ವರ್ಷದಲ್ಲಿ ನಾನು ಅದೇ ಭ್ರಮೆಯಲ್ಲಿ ಇರ್ತೀವಿ ಅಂದ್ರೆ ಸಿನಿಮಾ ಬರೋ ಗೊತ್ತಿರುತ್ತಲ್ಲ ಇದೊಂಥರ ಯಾವುದೋ ಒಂದು ಏನೋ ಒಂದು ದೊಡ್ಡ ಫೀಲ್ಡ್ ನಾವಿಲ್ಲೇನೋ ಮಾಡಕ್ ಹೋಗ್ತಿದ್ವಿ ನಮ್ಮ ಮುಂದೆ ಏನೋ ದೊಡ್ಡವರು ಆಗ್ಬಿಡ್ತೀವಿ ಆ ತರದ ಜೋನಲ್ಲೇ 1-2 ವರ್ಷ ಇದ್ದೀನಿ ನಾನು ಅದಾದ್ಮೇಲೆ ನನಗೆ ಒಂದಿಷ್ಟು ವ್ಯಕ್ತಿಗಳು ಪರಿಚಯ ಆಗೋದಕ್ಕೆ ಶುರುವಾದಾಗ ಅವ್ರಗಳಿಂದ ನನಗೆ ಏನೇನೋ ಏನೇನೋ ಸಿಗ್ತಾ ಹೋಗ್ತಾ ಇತ್ತು ಅಂದ್ರೆ ಗೊತ್ತಿಲ್ಲ ಅವ್ರ ಕಡೆ ಅವ್ರು ಡೈರೆಕ್ಟ್ ಆಗಿ ನನಗೆ ತಲುಪಿಸಿದ್ರು ಅಥವಾ ಇಂಡೈರೆಕ್ಟ್ ತಲುಪಿಸಿದ್ರು ಗೊತ್ತಿಲ್ಲ ಕೆಲವೊಂದಷ್ಟು ಸೆನ್ಸಿಬಿಲಿಟೀಸ್ ನನಗೆ ದಕ್ಕಿರೋದು ನನ್ನ ಸ್ನೇಹಿತರ ಸರ್ಕಲ್ ಇಂದ ಈ ಸೂಕ್ಷ್ಮತೆ ನಿಮ್ಮ ಕಥೆಗಳಲ್ಲಿ ವರ್ಕ್ ಆಗಿದೆ ಅಂತ ನಿಮ್ಗೆ ಅನ್ಸುತ್ತಾ 100% ಮತ್ತೆ ಈಗ ಹಾಸನದವ್ರಂದ್ರೆ ಮಂಡ್ಯದವ್ರಂದ್ರೆ ಹೋಗಿ ಅಂದ್ರೆ ಒಂದು ಏನಂತಾರೆ ಸ್ವಲ್ಪ ಹೊರಟು ಭಾಷೆನೆ ಅದು ನಮ್ಮ ಕಲ್ಚರ್ ಅಂತ ಬಿಂಬಿಸೋದಿದೆ ಬಟ್ ನೀವ್ ಮಾತಾಡ್ತಾ ಅಥವಾ ನಿಮ್ ಕಥೆಗಳಲ್ಲಿ ಬರ್ತಾ ಅದು ಕಾಣೋದಿಲ್ಲ ತುಂಬಾ ಸಾಫ್ಟ್ ಆಗಿ ಯಾರಿಗೂ ಹರ್ಟ್ ಮಾಡದೇ ಇರೋ ಅಂತ ಭಾಷೆ ಜೊತೆಗೆ ಅದೇ ಗ್ರಾಮ್ಯ ಭಾಷೆನ ಬಳಸಿದ್ದೀರಾ ಈ ಕಥೆಗಳಿಗೆ ಅದೆಷ್ಟು ಪಾಸಿಟಿವ್ ಆಯ್ತು ಅಂದ್ರೆ ನನ್ನ ಫಸ್ಟ್ ಇಂಟೆನ್ಷನ್ ಭಾಷೆನೇ ಇತ್ತು ಕತೆ ಅದಾದ್ಮೇಲೆ ಕತೆ ಒಳಗಡೆ ಬಂದಿತ್ತು ಭಾಷೆ ಇದೇ ಇರ್ಬೇಕು ಅನ್ನೋದು ಫಸ್ಟ್ ಇಂಟೆನ್ಷನ್ ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ಅದು ಆ ಸ್ಟೇಟ್ಮೆಂಟ್ ಹೊಚ್ಚಿದ್ರು ಗೊತ್ತಿಲ್ಲ ನನಗೆ ಎಷ್ಟು ಸರಿ ಎಷ್ಟು ತಪ್ಪು ಅಂತ ಅಂದ್ರೆ ಹೊರಡ್ತನ ಬಟ್ ಆ ದಾಟಿಯಲ್ಲಿ ಹೊರಡ್ತನ ಇದೆ ದಾಟಿಯಲ್ಲಿ ಹೊರಡ್ತನ ಇದೆ ಬಟ್ ಲೈಫ್ ಸ್ಟೈಲ್ ಅಲ್ಲಿ ಆ ತರದಲ್ಲಿಲ್ಲ ಲೈಫ್ ಸ್ಟೈಲ್ ಆ ತರದಲ್ಲಿಲ್ಲ ಓಕೆ ಈಗ ಈ ಭಾಷೆ ಮೇಲೆ ನೀವು ಪ್ರಯೋಗ ಮಾಡ್ಬೇಕಂದ್ಕೊಂಡ್ರೆ ನಮ್ಮ ಕಥೆಯಲ್ಲಿ ಇದೇ ಭಾಷೆ ಬರಬೇಕಂತ ಈ ಹಿಂದೆ ನೀವು ಆ ತರದ ಭಾಷೆಗಳಲ್ಲಿ ಇವ ದೇವನೂರು ಮಹಾದೇವ ಅವರ ಕುಸುಮ ಬಾಲೆ ಇರ್ಬೋದು ತುಂಬಾ ಭಾಷೆಯಲ್ಲಿ ಪ್ರಯೋಗಾತ್ಮಕವಾಗಿ ಬಂದ ಸೃಜನಶೀಲ ಪುಸ್ತಕಗಳು ತುಂಬಾ ಇದೆ ಈ ತರದ್ದು ನೀವು ಓದಿದ ಹಿನ್ನೆಲೆ ಆಯ್ತಾ ಸಾಹಿತ್ಯಿಕ ಟಚ್ ಹೆಂಗಿತ್ತು ಸಾಹಿತ್ಯಿಕ ಟಚ್ ನನಗೆ ಈಗ ಒಂದು 18 ಅಂದ್ರೆ ಮುಂಚೆ ಓದ್ತಾ ಇದೆ ಬಟ್ ಕಮ್ಮಿ 18 ಇಂದ ನಾನು ರೆಗ್ಯುಲರ್ ಓದೋದಕ್ಕೆ ಶುರು ಮಾಡಿದ್ದು ಇನ್ಫ್ಲೂಯೆನ್ಸ್ ನನಗೆ ಆಲ್ನಳ್ಳಿ ಅವ್ರದ್ದು ಇರ್ಬೋದು ಅನ್ಸುತ್ತೆ ಮಾದೇವ್ ಅವ್ರದ್ದು ಇದೆ ಅನ್ಸುತ್ತೆ ಅಂದ್ರೆ ಮಾದೇವ್ ಅವರು ಒಂದ್ ಪಾಯಿಂಟ್ ಅಲ್ಲಿ ಓಕೆ ಇವ್ರು ಬರೆದಿದ್ರಲ್ಲ ನಾವ್ಯಾಕೆ ಬರೀಬಾರ್ದು ಅನ್ನೋದು ಒಂದು ಬಂದಿತ್ತು ಇದನ್ನ ಬರೆಯಕ್ಕೆ ಶುರು ಮಾಡಿದಾಗ ಆತರ ಕ್ವಶನ್ ಹಾಕೊಂತೀವಲ್ಲ ಇದನ್ನ ಬರೀತಿದ್ವಿ ಯಾರು ಬರೆದಿದ್ದಾರೆ ಏನ್ ಬರ್ದಿಲ್ಲ ಅಂತ
ಆಮೇಲೆ ನಾನು ಬರೆಯೋ ಟೈಮ್ ಲೈನ್ ಅಲ್ಲೇನೆ ನಮ್ಮ ಭಾಗದವರು ದಯಾಗಂಗನಟ ಅಂತ ಒಬ್ರು ಪುಚ್ಚುಮುಳ್ಳುಗಳು ಅವರು ತುಂಬಾ ಚೆನ್ನಾಗಿ ಭಾಷೆ ಯೂಸ್ ಮಾಡ್ತಾರೆ ಓಕೆ ಒಬ್ರು ಯಾರು ಬರಿತಾ ಇದ್ದಾರೆ ನಾವು ಅವರ ಜೊತೆಗೆ ಸೇರೋಣ ಅಂದ್ರೆ ಅದೊಂದು ಒಂದು ಸಮುದಾಯನ ಸೇರಿದಾಗ ಆಗುತ್ತಲ್ಲ ಇವಾಗ ಕರಾವಳಿ ಕಡೆಯವರು ಒಂದಿಷ್ಟು ಜನ ಬರಿತಿರ್ತಾರೆ ಉತ್ತರ ಕರ್ನಾಟಕದವರು ಒಂದಿಷ್ಟು ಜನ ಬರಿತಿರ್ತಾರೆ ನಮ್ಮ ಭಾಗದವ್ರು ಯಾರು ಬರಿತಿದ್ದಾರೆ ನಾವು ಬರಿತಿದ್ವಿ ಇವಾಗ ನಮ್ಮಿಬ್ರು ನೋಡಿ ಯಾರು ಇನ್ನೊಬ್ರು ಬರಿಬಹುದು ಸೊ ಆ ತರದಲ್ಲಿ ಒಂದು ಭಾಷೆಯ ಒಂದು ಡಾಕ್ಯುಮೆಂಟರಿ ಆಗುತ್ತೆ ಈ ಕಥೆಗಳ ಮೂಲಕ ಅಂತದ್ದು ನಿಮ್ಮ ಓದಿನ ಹಿನ್ನೆಲೆ ಹೇಗಿತ್ತು ಅಂದ್ರೆ ಸಾಹಿತ್ಯಿಕವಾಗಿ ನೀವು ಓದುತ್ತಿದ್ರೆ ಹೆಚ್ಚು ಸಾಹಿತ್ಯಿಕವಾಗಿ ಆಕ್ಚುಲಿ ನಾನು ಅದೇ ಹೇಳಿದಲ್ಲ 2018 ಇಂದ ಈಚೆಗೆ ನಾನು ರೆಗ್ಯುಲರ್ ಓದೋದಕ್ಕೆ ಶುರು ಮಾಡಿದ್ದು ನನಗಿದೆ ತುಂಬಾ ಇಷ್ಟವಾಗಿದ್ದು ಆ ತರದ್ದು ಹೇಳಬೇಕು ಅಂತಂದ್ರೆ ಚೂರು ಕಷ್ಟ ಆ ತರ ಪಿಕ್ ಮಾಡೋದು ಇಷ್ಟದ ಲೇಖಕ ಅಂತ ಅಥವಾ ಇಷ್ಟದ ಲೇಖಕ ಅಂದ್ರೆ ಶ್ರೀಕೃಷ್ಣ ಅಲ್ನಳ್ಳಿ ಅವರು ಹೇಳುವುದು ಮಾದೇವ ಸರ್ ಇಷ್ಟ ಹೊಸದೇಂದ್ರ ಅವ್ರ ಬರವಣಿಗೆ ನನಗೆ ಇಷ್ಟ ಆಯ್ತು ಅಂದ್ರೆ ಓದಿಸ್ಕೊಳ್ಳೋ ಕೆಪಾಸಿಟಿ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅವರಲ್ಲಿ ಆಮೇಲೆ ಕೆಲವೊಂದು ಕಥೆಗಳಲ್ಲಿ ಅವರ ಸೂಕ್ಷ್ಮತೆ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ ಒಂದಿಷ್ಟಕ್ಕೆ ಮಂಜು ಟೈಲರ್ ಅಂತ ಅವರು ಸಿಕ್ಕಾಪಟ್ಟೆ ಇಷ್ಟ ಆಗಿದೆ ಅವ್ರು ಒಂದೇ ಪುಸ್ತಕ ಬರೆದಿರೋರು ಚೆನ್ನಾಗಿದೆ ಈಗ ನಿಮ್ಮ ಸಿನಿಮಾ ಆಸಕ್ತಿ ಫಸ್ಟ್ ಸಾಹೇಬ ಸಿನಿಮಾದಲ್ಲಿ ನೀವು ಕೆಲಸ ಮಾಡಿದ್ರೆ ಆಮೇಲೆ ಸ್ಕ್ರಿಪ್ಟ್ ರೈಟರ್ ಆಗಿ ಅಥವಾ ಹಿಂದೆ ನಿಂತು ಸಹ ನಿರ್ದೇಶಕ ಅನ್ನೋ ಹೊಣೆ ಹೊತ್ಕೋತೀರಾ ಈ ಎಲ್ಲ ಜರ್ನಿ ಹೇಗಿತ್ತು ಶುರು ಹೇಗಿತ್ತು ಆ ಜರ್ನಿ ಅಂದ್ರೆ ಆ ಪ್ರಾಸೆಸ್ ಅಲ್ಲಿ ಇತ್ತಲ್ಲ ಅದು ಸಿಕ್ಕಾಪಟ್ಟೆ ಖುಷಿ ಕೊಡ್ತಾ ಇರುತ್ತೆ ಆಕ್ಚುಲಿ ಇವಾಗ ಸಿನಿಮಾ ಮಾಡಿದ ನಿರ್ದೇಶಕರಾದ್ರೂ ಕೂಡ ಪ್ರಾಸೆಸ್ ತುಂಬಾ ಇಂಪಾರ್ಟೆಂಟ್ ಅನ್ಸುತ್ತೆ ಅಂದ್ರೆ ಆ ಪ್ರಾಜೆಕ್ಟಿನ ಸೋಲು ಗೆಲುವು ಅದ್ರ ಹೊರತಾಗಿ ನಾವು ಸಿನಿಮಾದೊಳಗಡೆ ಅದು ಸಿನಿಮಾ ಆಗೋ ಪ್ರಾಸೆಸ್ ಅಲ್ಲಿ ಇರ್ತೀವಲ್ಲ ಅದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಅನ್ಸುತ್ತೆ ನಾನು ಅದರಲ್ಲಿ ಸಿಕ್ಕಾಪಟ್ಟೆ ಖುಷಿ ಇವಾಗ ಬಾಲ ನಿಮ್ಗೆ ಇಷ್ಟ ಅಂತ ಫಸ್ಟ್ ಹೇಳಿದ್ವಿ 2016 ಅಲ್ಲಿ ನಿಮ್ಗೆ ಕಾಡಿದ ಬಾಲ ತಮಿಳು ಚಿತ್ರರಂಗಕ್ಕೂ ಕನ್ನಡ ಚಿತ್ರರಂಗಕ್ಕೂ ತುಂಬಾ ವ್ಯತ್ಯಾಸ ಇದೆ ನೀವು ಅಲ್ಲಿ ನೋಡ್ತಾ ಅಜ ಇನ್ಸ್ಪೈರ್ ಆಗಿ ಇಲ್ಲಿ ಕೆಲಸ ಮಾಡೋಕೆ ಶುರು ಮಾಡಿದವರು ಈ ಡಿಫ್ರೆನ್ಸ್ ಹೇಗೆ ಅನ್ಸುತ್ತೆ ನಿಮ್ಗೆ ಅಂದ್ರೆ ಅವ್ರು ನೋಡಿ ಇನ್ಸ್ಪೈರ್ ಯಾವ ತರ ಆಗೋದು ಅಂತಂದ್ರೆ ಅವ್ರು ಏನೇನು ಹೇಳ್ತಿದಾರೆ ಅನ್ನೋದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಅದನ್ನ ನಾವು ಇಲ್ಲಿ ಹೇಳಕ್ ಹೊರಟ್ರೆ ನಾವಿಲ್ಲಿ ಏನ್ ಬೇರೆದನ್ನ ಅಪ್ಲೈ ಮಾಡ್ಬೇಕು ಸೊ ಇವಾಗ ಬಾಲ ಅವ್ರು ನನಗೆ ಅಂದ್ರೆ ಒಳಗಡೆ ಬರೋದಕ್ಕೆ ಅವ್ರ ರೀಸನ್ ಆದ್ರೂ ಅವ್ರು ಇತ್ತೀಚೆಗೆ ಸಿನಿಮಾ ಮಾಡೋದು ಕಮ್ಮಿ ಆಗಿದ್ರಿಂದ ಈಗಿನ ಪ್ರೆಸೆಂಟ್ ಟೈಮ್ ನನ್ನಲ್ಲಿ ಮಾರಿಸಲ್ವರಾಜ್ ಮತ್ತೆ ರಂಜಿತ್ ವೆಟ್ರಿ ಇವ್ರ ಮೂರು ಜನ ಮಾಡಿ ಸಿನಿಮಾಗಳೇನಿದೆ ಅದು ನಮ್ಮನ್ನೆಲ್ಲ ಒಂದ್ ಕಡೆ ಸೋಷಿಯಲ್ ಜಸ್ಟಿಸ್ ಬಗ್ಗೆ ಮಾತಾಡೋದಕ್ಕೆ ಇನ್ಫ್ಲೂಯೆನ್ಸ್ ಮಾಡುತ್ತೆ ಸೊ ನಾವು ನಮ್ಮೊಳಗಡೆ ನಾವು ಬದುಕಿದ ಬದುಕಿನಲ್ಲಿ ಒಂದಿಷ್ಟು ಕಥೆಗಳನ್ನ ನೋಡಿ ಹಂಗೆ ಪಾಸ್ ಆಗಿ ಮುಂದೆ ಬಂದಿರ್ತೀವಿ ಇವಾಗ ನಾವು ಈ ಮೈಂಡ್ ಸೆಟ್ ಒಳಗಡೆ ನಿಂತು ಆ ಜಾಗಕ್ಕೂ ಆ ಜಾಗದಲ್ಲಿ ನಡೆದಿದ್ದ ಕಥೆನ ನಾವು ನೋಡುವಾಗ ಅಲ್ಲಿ ನಾವೇನು ನ್ಯಾಯ ಸಲ್ಲಿಸ್ಬೇಕು ಅನ್ನೋದು ಈ ತಳ ಸಮುದಾಯಗಳ ಕತೆ ನಿಮ್ಮನ್ನ ಕಾಡೋಕೆ ಅಥವಾ ಅದರ ಬಗ್ಗೆ ನೀವು ಬರೆಯೋಕೆ ನಿಮ್ಮ ಬಾಲ್ಯದಲ್ಲಿ ಏನಾದರೂ ಆದಂತ ಇನ್ಸಿಡೆಂಟ್ ಅಥವಾ ಅದರ ಇದು ನಿಮ್ಗೆ ಟಚ್ ಇತ್ತ ಅಂದ್ರೆ ಇನ್ಸಿಡೆಂಟ್ಗಳು ಅಂದ್ರೆ ನೇರವಾಗಿ ಹಿಂಸಾತ್ಮಕ ಕೃತಿಗಳು ನಾನು ಯಾವುದು ನೋಡಿಲ್ಲ ಆದ್ರೆ ಅದರ ಗಮನ ಅಂತೂ ಬಿದ್ದಿದೆ ಅಂದ್ರೆ ಕಣ್ಣಾರೆ ನೋಡಿಲ್ಲ ಅಂದ್ರೂ ಸುತ್ತಮುತ್ತ ನಡೆದಿರುವಂತ ವಿಷಯಗಳೆಲ್ಲ ನನ್ನ ಕಿವಿಗೆ ಮತ್ತೆ ಸುದ್ದಿ ತರದಲ್ಲಿ ನನಗೆ ತಲೆ ಬಿದ್ದಿರೋದಿದೆ ಆಮೇಲೆ ನಮ್ಮ ಭಾಗದಲ್ಲಿ ಅದೊಂದು ಸ್ವಲ್ಪ ಸೈಲೆಂಟ್ ಆಗಿ ನಡೀತಾ ಇರುತ್ತೆ ಅಂದ್ರೆ ಅಂದ್ರೆ ಇವಾಗ ಹೆಂಗಿರುತ್ತೆ ಅಂತಂದ್ರೆ ಊರು ಚೆನ್ನಾಗಿದೆಯಲ್ಲ ಅಂತ ಅನಿಸ್ತಾ ಇರುತ್ತೆ ಹೊರಗಡೆ ಅವರು ಅಲ್ಲೇ ಇರ್ತಾರೆ ನಾವು ಇಲ್ಲೇ ಇರ್ತೀವಿ ಅವ್ರಿಗೆ ಸಮಸ್ಯೆ ಆ ತರ ಅನಿಸ್ತಾ ಇರುತ್ತೆ ಬಟ್ ಅದ್ರೊಳಗಡೆ ಬೇರೆ ತರದ ಕ್ರೌರ್ ಏನೋ ನಡೆಯುತ್ತೆ ಸೊ ನನಗೆ ಅದನ್ನ ಒಂಚೂರು ಟಚ್ ಮಾಡಬೇಕು ಅಂತ ಆಸೆ ಮುಂದೆ ನೀವು ಮಾಡಿದಂತ ಸಿನಿಮಾಗಳಲ್ಲಿ ಅಥವಾ ಮಾಡುವಂತ ಸಿನಿಮಾಗಳಲ್ಲಿ ಈ ತರ ಕಥೆಗಳನ್ನ ಇವಾಗ ಕರ್ಣನ್ ಅಂತ ಒಂದು ಸಿನಿಮಾನ ಇಲ್ಲಿ ಮಾಡ್ಬೇಕಂತ ನಿಮ್ಗೆ ಅನ್ಸಿದ್ವಾ ಅದಕ್ಕೆ ಏನಾದ್ರು ಪ್ರಯತ್ನಗಳು ನಡೆಸಿದೀರಾ ಅಂದ್ರೆ ತುಂಬಾ ಅರ್ಲಿ ಆಗುತ್ತೆ ಅನ್ಸುತ್ತೆ ಗೊತ್ತಿಲ್ಲ ಅದ್ರ ಬಗ್ಗೆ ಮಾತಾಡೋದಕ್ಕೆ ಪ್ರಯತ್ನ ಅಂತಿದೆ ಒಂದಿಷ್ಟು ಕಥೆಗಳು ತಲೆನಲ್ಲಿದೆ ಅದು ಯಾವ್ಯಾವ ತರದಲ್ಲಿ ಸ್ಟೇಜಿಂಗ್ ಆಗುತ್ತೆ ಅಂತ ಗೊತ್ತಿಲ್ಲ ಸದ್ಯಕ್ಕೆ ನಾನು ಎರಡು ಸ್ಕ್ರಿಪ್ಟ್ ಇಟ್ಕೊಂಡಿದ್ದೀನಿ ಅಂದ್ರೆ ಫಸ್ಟ್ ಸಿನಿಮಾಗೆ ಅಂತೇಳಿ ಎರಡನ್ನೂ ಫಿಮೇಲ್ ಅವ್ರು ಇಟ್ಟಿದೆ ಒಂದು 2008 ಟೈಮ್ ಲೈನಿನ ರಿಸೆಷನ್ ಟೈಮ್ನಲ್ಲಿ ನಡೆಯುವಂಥ ಒಂದು ಕತೆ ಇನ್ನೊಂದು ಇದೇ ಪುಸ್ತಕದಲ್ಲಿ ಬರುವಂತ ಒಂದು ಕತೆ ಅದು ಯಾವ್ದು ಅಂತ ಹಂಗೆ ಸಸ್ಪೆನ್ಸ್ ಅದಲ್ಲಿ ಸೊ ಎರಡರಲ್ಲೊಂದನ್ನು ಫಸ್ಟ್ ಸಿನಿಮಾ ತರ ಮಾಡೋದು ಫಿಕ್ಸ್ ಆಗಿದೆ ಅದಾದ್ಮೇಲೆ ಹೇಳೋದಕ್ಕೆ ಒಂದಿಷ್ಟು ಕತೆಗಳಿದ್ದಾವೆ ಸೊ ಅದು ಯಾವ ರೀತಿ ಸ್ಟೇಜ್ ಆಗುತ್ತೆ ನೀವು ಈ ಮೊದಲೇ ಹೇಳಿದ ಹಾಗೆ ನೀವು ಸಿನಿಮಾಗೆ ಕತೆ ಮಾಡ್ಲಿಕ್ಕೆ ಅದರ ಬೇಸಿಕ್ ಆಗಿ ತಗೊಂಡಿದ್ದೆ ಈ ಕಥಾ ಪುಸ್ತಕ ಅಂತ ಹೇಳಿದ್ರೆ ಇಲ್ಲಿ ಬೇಟೆ ಮರ ತುಂಬಾ ವಿಭಿನ್ನವಾದ ಕಥೆಗಳಿದೆ ಈ ಪಾತ್ರಗಳು ನಿಮ್ಗೆ ಎಲ್ಲಿ ಸಿಕ್ಕುದು ಅವರೆಲ್ಲರೂ ಪಾತ್ರಗಳೆಲ್ಲ ರಿಯಲ್ ಅವರಿಗೆ ನಾನು
ಕೊಟ್ಟಿರುವಂತ ಪರಿಸ್ಥಿತಿಗಳು ಬೇರೆ ಬೇರೆ ಅಷ್ಟೇ ಇದೆ ಪುಸ್ತಕದಲ್ಲಿ ಬರೋ ಅಷ್ಟು ಪಾತ್ರಗಳು ನಾನು ನೋಡಿ ಬೆರೆತು ಓಡಾಡ್ಕೊಂಡು ಬಂದಿರುವಂತ ಪಾತ್ರಗಳೇ ಅವರಿಗೆ ನಾನು ಕೊಟ್ಟಿರುವಂತ ಸನ್ನಿವೇಶಗಳು ಬೇರೆ ಬೇರೆ ಇದೆ ಆ ಸನ್ನಿವೇಶಕ್ಕೆ ತಕ್ಕಂಗೆ ಅವರು ಅವರ ಬಿಹೇವ್ ಒಂದು ಕತೆ ಬರಿಬೇಕಾದ್ರೆ ಪ್ರತಿಯೊಬ್ಬರಿಗೂ ಒಂದು ಅಟ್ಮಾಸ್ಫಿಯರ್ ಬೇಕಾಗುತ್ತೆ ಒಂದು ವಾತಾವರಣ ಬೇಕಾಗುತ್ತೆ ನೀವು ಒಂದು ಕತೆ ಬರಿಬೇಕಾದ್ರೆ ಅದಕ್ಕೆ ಸಿದ್ಧತೆ ಹೇಗಿರುತ್ತೆ ಹೇಗೆ ಮಾಡ್ಕೋತೀರಾ ಅಂದ್ರೆ ಯಾರೋ ನಾಟ್ ಒಂದು ಪಾಯಿಂಟ್ ಯಾವುದೋ ಸ್ಟ್ರೈಕ್ ಆಗುತ್ತೆ ಆ ಸ್ಟ್ರೈಕ್ ಆಗಿದ ಪಾಯಿಂಟ್ ಗೆ ಶುರು ಮತ್ತೆ ಅಂತ್ಯ ಯಾವುದು ಅನ್ನೋದು ಫಸ್ಟ್ ಫಿಕ್ಸ್ ಆಗ್ತಿತ್ತು ಒಂದೊಂದು ಸಲ ಅಂತ್ಯ ಫಿಕ್ಸ್ ಆಗಿರಲ್ಲ ಶುರು ಮಾತ್ರ ಶುರು ಮಾಡ್ತೀನಿ ಆಮೇಲೆ ಯಾವುದೇ ಕಥೆನು ಇಷ್ಟರಲ್ಲೇ ಮುಗಿಸ್ಬೇಕಾದ್ರು ಇಷ್ಟರೊಳಗಡೆ ಆಗ್ಬಿಡ್ಲಿ ಇದು ಅನ್ನೋ ಥರದಲ್ಲಿ ಇದು ಇದುವರೆಗೂ ಯಾವ ಕಥೆನು ಬರೆದಿಲ್ಲ ನಾನು ಅದು ಎಷ್ಟು ಪೇಜ್ ಆಗುತ್ತೆ ಅಷ್ಟು ಪೇಜು ಮೂರು ಪೇಜ್ ಮುಗಿದ್ರೆ ಮೂರೇ ಪೇಜು ಮೂವತ್ತು ಪೇಜ್ ಆದರೆ ಮೂವತ್ತು ಪೇಜು ಸೊ ಅದು ಕರ್ಕೊಂಡು ಹೋಗ್ತಾ ಇರ್ತೀನಿ ಅಂದರೆ ನಾನು ಬರೆಯೋದಕ್ಕಿಂತ ಅದು ಬರೆಸ್ಕೊತಾ ಇರುತ್ತೆ ಸೊ ಅದು ಎಲ್ಲಿವರೆಗೂ ಹೋಗ್ಬಿಟ್ಟು ಅಲ್ಲಿವರೆಗೂ ಹೋಗಿ ಅಲ್ಲಿ ಫುಲ್ ಸ್ಟಾಪ್ ಇಟ್ಟು ಮುಗಿಸೋದು ಪ್ರಾಸೆಸ್ ಹೀಗೆ ಕತೆ ಬರುತ್ತೀರ ಇವಾಗ ನಿಮಗೆ ಕತೆ ಬರೋದ ನಂತರ ಜನರ ಸ್ಪಂದನೆ ಹೇಗಿದೆ ನಿಮ್ಮ ಸುತ್ತಮುತ್ತ ಇರಬಹುದು ಓದುಗರು ಇರಬಹುದು ಹೇಗಿದೆ ಅಂದ್ರೆ ನಾನು ಬರಿತಾ ಇರುವಾಗಲೇ ಏನ್ ಮಾಡ್ತೀನಿ ಅಂದ್ರೆ ಸಿಕ್ಕಿ ಫ್ರೆಂಡ್ಸ್ ಎಲ್ಲ ಸಿಕ್ಕದಾಗೆಲ್ಲ ಅವ್ರಿಗೆ ಒಂದೊಂದು ಸಿಚುಯೇಷನ್ ಹೇಳ್ತಾ ಹೋಗ್ತೀನಿ ನಾನು ಈವೆಂಟ್ ಅಲ್ಲೂ ಮೆನ್ಷನ್ ಮಾಡೋದಕ್ಕೆ ನಮ್ಮೂರಲ್ಲಿ ದೇವಿ ಮಹಾತ್ಮೆ ಶನಿ ಮಹಾತ್ಮೆ ಕಥೆಗಳನ್ನ ಓದೋದಕ್ಕೆ ಮನೆ ಮನೆಗೆ ಹೋಗ್ತಾರೆ ರಾತ್ರಿ ತುಂಬಾ ಕತೆ ಹೇಳಿ ಮುಗಿಸೋದು ನಾನು ಹೋಗಲ್ಲಿ ಕುತ್ಕೊತಾ ಇದ್ದೀನಿ ಅವ್ರ ಕತೆ ಹೇಳುವಾಗ ನಾವೆಲ್ಲ ಕಣ್ಣು ಬಿಟ್ಕೊಂಡು ರಾತ್ರಿ ಎಲ್ಲ ಕುತ್ಕೊಂಡು ಕೇಳಿಸ್ಕೊಂಡು ಬರ್ತಾ ಇದ್ದೀನಿ ಸೊ ನನಗೆ ಅದೇ ಇಂಟೆನ್ಷನ್ ಈ ಕತೆ ಹೇಳೋ ಜಾನರ್ ಏನಾದ್ರು ಬದಲಾಗಿದೆ ಅನ್ಸುತ್ತಾ ಬಾಲ್ಯದಲ್ಲಿ ಕೇಳ್ತಿದ್ದ ಕಥೆಗಳಿಗೂ ಇವನ್ ನೀವೇ ಬರಿತಾ ಇದ್ದೀರಾ ಅಂದ್ರೆ ರೀತಿಗಳು ಬದಲಾಗಿರ್ತೀವಿ ಇವಾಗ ನಮ್ಮ ದೊಡ್ಡಪ್ಪ ಬದ್ಲು ಮಾಡ್ಕೊಂಡು ಕತೆ ಹೇಳ್ತಾರೆ ಅವ್ರು ಹೇಳ್ತಿದ್ರು ರೀತಿ ಅವ್ರ ಪದಾನ ಕಟ್ತಿದ್ರು ರೀತಿ ಬೇರೆ ಥರ ಇರುತ್ತೆ ಇವಾಗ ನಾನೊಬ್ಬ ಫ್ರೆಂಡಿಗೆ ಕತೆ ಹೇಳುವಾಗ ನಾನು ಅವ್ರನ್ನ ಇಂಪ್ರೆಸ್ ಮಾಡೋದಕ್ಕೆ ನಾನೇನೋ ಒಂದಿಷ್ಟು ಕತೆ ಒಳಗಡೆ ಇನ್ಪುಟ್ ಮಾಡಿರ್ತೀನಲ್ಲ ಅದನ್ನು ಹೇಳಿ ಇನ್ನೊಬ್ಬನ ಇಂಪ್ರೆಸ್ ಮಾಡೋದಿರುತ್ತಲ್ಲ ಅದು ನನಗೆ ಭಾಳ ಖುಷಿ ಕೊಡ್ತಾರೆ ಅದು ಬರವಣಿಗೆ ರೂಪದಲ್ಲಿ ಬರುವಾಗ್ಲೂ ಅದನ್ನು ತುಂಬ ಕಾನ್ಶಿಯಸ್ ಪ್ಲೇ ಮಾಡ್ತೀನಿ ನನಗೆ ಜಾಸ್ತಿ ಲೈಫ್ ಸ್ಟೈಲ್ ಹೇಳ್ತಾ 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 ಕತೆ ಮುಂದೆ ಕರ್ಕೊಂಡು ಹೋಗೋದಕ್ಕೆ ಇಷ್ಟ ಓಕೆ ಇವಾಗ ಯಾವುದೇ ಒಬ್ಬ ಲೇಖಕನ ಮೇಲೆ ಒಬ್ಬ ಕಲಾವಿದನ ಮೇಲೆ ಅವನ ಸುತ್ತಲಿನ ಸಾಂಸ್ಕೃತಿಕ ರಾಜಕೀಯ ಅನ್ನೋದು ಯಾವಾಗಲೂ ಪ್ರಭಾವ ಬೀರ್ತಾ ಇರುತ್ತೆ ಈ ಕತೆಗಳ ಜೊತೆಗೆ ನೀವು ಕಟ್ಟಿಕೊಡೋ ಕತೆ ಇರ್ಬೋದು ಅಥವಾ ಸಿನಿಮಾಗೋಸ್ಕರ ನೀವು ಕಾಣೋ ಕತೆ ಇರ್ಬೋದು ಅಲ್ಲಿ ನಿಮ್ಮ ಊರಿನ ನಿಮ್ಮ ಸುತ್ತಮುತ್ತಲಿನ ಜನರ ಪಾತ್ರಗಳು ನಿಮಗೆ ಹೇಗೆ ಸ್ಪಂದಿಸ್ತವೆ ಎನಿ ಆರ್ಟಿಸ್ಟ್ ಫಿಲ್ಮ್ ಮೇಕರ್ ಆಗಲಿ ಅಥವಾ ರೈಟರ್ ಆಗಲಿ ಇನ್ನೊಬ್ಬ ಆಗಲಿ ಪೊಲಿಟಿಕಲ್ ಅವೇರ್ನೆಸ್ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಅದು ತುಂಬ ಮುಖ್ಯ ಅದ್ರ ಹೊರತಾಗಿ ನಾನೇನೋ ಮಾಡ್ತಿದ್ದೀನಿ ಅಂತಂದರೆ ಅದು ಆ ಥರ ಆಗ್ಬಿಡುತ್ತೆ ನನಗೆ ಅದ್ರ ಮೇಲೆ ನಂಬಿಕೆ ಇಲ್ಲ ನನ್ನ ಪುಸ್ತಕ ಓದೋರು ನಂದೇನು ಪೊಲಿಟಿಕಲ್ ಸ್ಟ್ಯಾಂಡ್ ನಾನು ತುಂಬ ಕ್ಲಿಯರಾಗಿ ಅರ್ಥ ಆಗಬೇಕು ಅಂತ ನಾನು ಸಿನಿಮಾ ನೋಡಿದ್ರೆ ನಂದು ಯಾವ ಪೊಲಿಟಿಕಲ್ ಸ್ಟ್ಯಾಂಡ್ ತುಂಬ ಕ್ಲಿಯರಾಗಿ ಅರ್ಥ ಆಗಬೇಕು ಅದು ನಾನು ಬಾಯ್ಬಿಟ್ಟು ಹೇಳಬೇಕು ಅಂತ ಏನಿಲ್ಲ ಇವಾಗ ವೆಟ್ರಿಮಾರನ್ ಹೇಳ್ತಾನೆ ಕಲೆ ಅನ್ನೋದೇ ನನ್ನ ಪ್ರಕಾರ ಹೋರಾಟದ ಅಸ್ತ್ರ ಅಂತ ಅದಾಗ್ಬೇಕು ನೀವು ಮಾತಾಡ್ಬೇಕಾದ್ರೆ ಕೂಡ ಅದೇ ಟೋನ್ ಕಾಣಿಸುತ್ತೆ ನಾನು ಜನಸಾಮಾನ್ಯರ ಜೊತೆ ನಿಲ್ಲೋಕೋ ಅಥವಾ ಹೋರಾಟ ಮಾಡೋಕೋ ನನ್ನ ಕತೆಗಳು ಸ್ವಲ್ಪ ಸಪೋರ್ಟ್ ಮಾಡ್ತವೆ ಅಂತ ಇದಕ್ಕೆ ಕನ್ನಡ ಚಿತ್ರರಂಗದಿಂದ ನಿಮಗೆ ಸ್ಪಂದನೆ ಹೇಗಿದೆ ಪಾಸಿಟಿವ್ ಪೊಲಿಟಿಕಲ್ ಸಿನಿಮಾಗಳಿಲ್ಲ ಇಲ್ಲ ಓಕೆ ಇದರ ಜೊತೆಗೆ ಜನ ನಿಮ್ಮನ್ನ ಅಪ್ಪು ಅಂತ ಕರೀತಾರೆ ನೀವು ನನಗೆ ಪರಿಚಯ ಆಗಿದ್ದು ಕೂಡ ಅಪ್ಪು ಅವರು ಓದ ಹಿಂದೆ ಮುಂದೆ ಈ ಕನೆಕ್ಷನ್ ಹೀಗೆ ಅಂತ ಮಾತಾಡ್ಬೋದು ಅದರ ಬಗ್ಗೆ ಸ್ವಲ್ಪ ಎಮೋಷನ್ ಅನಿಸ್ಬೋದು ನಾನು ಮತ್ತೆ ಅವರು ನನ್ನ ನಡುವೆ ಅದರೊಳಗಡೆ ಇರಲಿ ಭಾವನಾತ್ಮಕವಾದ ಇವಾಗ ಕನ್ನಡ ಸಿನಿಮಾಗಳು ತುಂಬಾ ಹಿಂದೆ ಅಣ್ಣವರಿದ್ದ ರಾಜ್ಕುಮಾರ್ ಅವರು ಇದ್ದಾಗ ಕಾದಂಬರಿ ಆಧಾರಿತ ಸಿನಿಮಾಗಳು ತುಂಬಾ ಬರ್ತಿದ್ವು ನಿಮ್ಗೆ ತುಂಬಾ ಇಷ್ಟವಾದ ಒಂದು ಸಿನಿಮಾದ ಬಗ್ಗೆ ಹೇಳ್ಬೋದಾ ನನಗೆ ಭೂತಾನ ಮಗ ಇಷ್ಟ ಅಂದ್ರೆ ಅವ್ರು ತುಂಬಾ ಚೆನ್ನಾಗಿ ವಿಷಯನ ಇಟ್ಕೊಂಡು ಕೂಡ ಅದನ್ನ ಕಮರ್ಷಿಯಲ್ ರೂಟ್ ನಲ್ಲಿ ಜನಕ್ಕೆ ಅಂದ್ರೆ ಜನಸಾಮಾನ್ಯರಿಗೂ ಅರ್ಥ ಆಗ್ತಾ ಇತ್ತು ತುಂಬಾ ನೀಟಾಗಿ ಆ ತರದಲ್ಲಿ ಅವ್ರ ಕನ್ನಡ ಮಾಡ್ತಾ ಇದ್ರು ನನಗೆ ಹೇಮಾವತಿ ಸಿಕ್ಕಾಪಟ್ಟೆ ಇಷ್ಟ ತುಂಬಾ ಸಾಮಾಜಿಕ ಇದ್ರನ್ನ ಮಾತಾಡುವಂತ ಸಿನಿಮಾ ಮುಂದೆ ನಿಮ್ಮಿಂದ ನಿಮ್ಮ ಕಥೆಗಳ ಮೂಲಕ ಅಂತದೇ ಒಂದು ಸಿನಿಮಾ ನಿರೀಕ್ಷಿಸಬಹುದು ಲೈಫ್ ಸ್ಟೈಲ್ ಸಿನಿಮಾನ ನಿರೀಕ್ಷಿಸಬಹುದು ಅಂದ್ರೆ ಇವಾಗ ಎಕ್ಸಾಂಪಲ್ ನೀವು ಮುಂಚೆನೆ ಮೆನ್ಷನ್ ಮಾಡ್ದಂಗೆ ಬದುಕಿನ ಹೇಳ್ತಾ ಅದರೊಳಗಡೆ ಕತೆ ತರೋದಕ್ಕೆ ಇಷ್ಟ ನನಗೆ ಯಾರ್ದೋ ಒಬ್ಬನ ಕತೆ ಅಂತ ಆಗದೆ ಅದು ಒಂದು ಸಮುದಾಯ ಅಥವಾ ಒಂದು ಊರು ಆ ಊರಿನ ಜನಗಳು ಬದುಕಿನೊಳಗಡೆ ಈ ಕತೆ ಇದೆ ಹೇಳೋದಕ್ಕೆ ಇಷ್ಟ ಓಕೆ ಈಗ ನಿಮ್ಮ ಪುಸ್ತಕ ರಿಲೀಸ್ ಆದ ನಂತರ ನೀವು ಒಂದು ಪೋಸ್ಟ್ ಏನೋ ಹಾಕಿದ್ರಿ ತುಂಬಾ ಎಮೋಷನಲ್ ಆಗಿ ನನ್ನಮ್ಮ ಎಷ್ಟು ದಿನ ಕೇಳ್ತಾ ಇರ್ಲಿ ಏನ್ ಸಂಪಾದಿಸ್ತೆ ಅಂತ ಇವಾಗ ನೀನು ಹೋಗ್ತಿರೋ ದಾರಿ ಕರೆಕ್ಟ್ ಇದೆ ಹೋಗು ಅಂತ ಇವಾಗ ಸಿನಿಮಾದಿಂದ ಹುಡುಗ ಬಿದ್ದಿದ್ದಾನೆ ಅಂದ್ರೆ ಜನ ನೋಡೋ ದೃಷ್ಟಿನೇ ಬೇರೆ ಇರುತ್ತೆ ಕೆಲಸ ಬಿಟ್ಟು ಸಿನಿಮಾ ಅಂತ ಕನ್ಸು ಕಾಣ್ತಾ ಏನೋ ದಾರಿ ತಪ್ಪಿಟ್ರ ಅನ್ನೋ ಆತಂಕ ಆತ್ಮೀಯರಲ್ಲಿ ಬಂದೇ ಬರುತ್ತೆ ನಿಮ್ ಈ ಜರ್ನಿ
ಅದರ ಬಗ್ಗೆ ಏನಿತ್ತು ನೀವು ಹೇಳು ಬೀಳು ಅಂದ್ರೆ ನನಗೆ ನನಗೆ ಅಂದ್ರೆ ಗೊತ್ತಿಲ್ಲ ನಾನು ಆ ಪ್ರಿವಿಲೇಜ್ಡ್ ಅಲ್ಲಿ ಬದುಕಬಹುದು ಏನೋ ಗೊತ್ತಿಲ್ಲ ಅಥವಾ ನನ್ನ ಸರ್ಕಲ್ ನನ್ನನ್ನ ಅಷ್ಟು ಪ್ರಿವಿಲೇಜ್ ಮಾಡ್ತೋ ಏನೋ ಗೊತ್ತಿಲ್ಲ ನನಗೆ ಕಷ್ಟಗಳು ಸಿಕ್ಕಿಲ್ಲ ಇನ್ನು ಸೆಕ್ಯೂರ್ ಇದಿತ್ತ ನಿಮಗೆ ಸೆಕ್ಯೂರ್ ಇದೆ ಅಂದ್ರೆ ಸೆಕ್ಯೂರ್ ಇತ್ತು ಅನ್ನೋದಕ್ಕಿಂತ ಸೆಕ್ಯೂರ್ ಆಗಿಬಿಟ್ಟಿತ್ತು ಅಂದ್ರೆ ನನಗೆ 10 ರೂಪಾಯಿ ಜೇಬಲ್ಲಿ ಇದ್ರೂ ಬದುಕೋದು ಗೊತ್ತು ಸೋ 1000 ರೂಪಾಯಿ ಇದ್ರೂ ಬದುಕೋದು ಗೊತ್ತು ಸೋ ನಾನು ಆತರ ಅದನ್ನ ತುಂಬಾ ಚೆನ್ನಾಗಿ ಕ್ಯಾರಿ ಮಾಡ್ತಾ ಬಂದೆ ಅಂದ್ರೆ ಇಲ್ಲಿ ಸಿನಿಮಾಗೆ ಬರಕ್ಕಿಂತ ಮುಂಚೆ ಏನೋ ನಾನು ಹಂಗೆ ಇದೆ ಅವಾಗಲೂ ಕೈ ತುಂಬಾ ಸಂಬಳ ಬರ್ತಿದ್ರು ನನ್ನ ಜೇಬಲ್ಲಿ 10 ರೂಪಾಯಿ ಇದ್ರೆ ಹೆಂಗೆ ಬದುಕಬೇಕು 100 ರೂಪಾಯಿ ಇದ್ರೆ ಹೆಂಗೆ ಬದುಕಬೇಕು ಅನ್ನೋ ಕ್ಲಾರಿಟಿ ಸಿಕ್ಕಾಪಟ್ಟೆ ಇತ್ತು ಸಿನಿಮಾ ಒಳಗಡೆ ಬರುವಾಗ ನನಗೆ ತುಂಬಾ ಕ್ಲಿಯರ್ ಆಗಿ ಗೊತ್ತಿತ್ತು ಇದು ನಾನು ಅನ್ಕೊಂಡಿದ್ದು ಅನ್ಕೊಂಡಷ್ಟು ಈಸಿ ಅಂತ ಇರಲ್ಲ ಇದು ಈ ಹರ್ಡಲ್ಸ್ ಬರಬಹುದು ಅದನ್ನ ನಾನು ತುಂಬಾ ಪೇಷಿಯೆನ್ಸ್ ಆಗಿ ಹ್ಯಾಂಡಲ್ ಮಾಡಬೇಕು ಅಂತ ಸೋ ಅದರ ಜೊತೆಗೂ ಅನ್ಸಿತ್ತು ಎಷ್ಟೋ ಸಂಬಂಧಗಳು ದೂರ ಆಗಬಹುದು ಅಥವಾ ಅಡಕು ತಡಕುಗಳು ಬರಬಹುದು ಅದರ ಮಧ್ಯದಲ್ಲಿ ಅಂತ ಅದೆಲ್ಲ ತುಂಬಾ ಕ್ಲಿಯರ್ ಆಗಿ ಗೊತ್ತಿದ್ದರಿಂದ ನಾನು ಅದನ್ನ ಅಂದ್ರೆ ಮನಸ್ಸನ್ನ ತುಂಬಾ ಹಾಳು ಮಾಡ್ಕೊಳ್ಳದೆ ಅದನ್ನ ತುಂಬಾ ಸ್ಟ್ರಾಂಗ್ ಆಗಿ ಕಟ್ಕೊಂಡೆ ಅಂತ ಅನ್ಸುತ್ತೆ ಬೇಟೆ ಮರದ ನಂತರ ನಿಮ್ಮ ಮುಂದಿನ ಕಥೆಗಳನ್ನು ನಿರೀಕ್ಷೆ ಮಾಡಬಹುದು ಅಥವಾ ಕಾದಂಬರಿ ಬರೆಯಬಹುದು ಸಾಹಿತ್ಯಿಕವಾಗಿ ನಿಮ್ಮ ಥಿಂಕಿಂಗ್ ಏನಿದೆ ಸಾಹಿತ್ಯಿಕವಾಗಿ ಸದ್ಯಕ್ಕೆ ಏನೋ ಒಂದು ಪ್ಲಾನ್ ಇದೆ ಅದಕ್ಕೆ ಒಂದು ರಿಸರ್ಚ್ ಅವಶ್ಯಕತೆ ಸಿಕ್ಕಬಿಟ್ಟಿದೆ ಸೋ ಆ ರಿಸರ್ಚ್ ಆದ್ಮೇಲೆ ಅದರ ಬಗ್ಗೆ ಪ್ಲಾನ್ ಮಾಡುವ ಈಗ ನಿಮ್ಮ ಬೇಟೆ ಮರ ನಿಮ್ಮ ಊರಿನ ಹೆಸರು ಆಲದ ಹಳ್ಳಿ ಏನು ಸಂಬಂಧ ಇದೆ ಈ ಕಥೆಗೆ ಈ ಕಥೆಯಲ್ಲಿ ಬರೋ ಪಾತ್ರಗಳು ಅಥವಾ ಈ ಕಥೆ ಹುಟ್ಟಿದೆ ಹೇಗೆ ಅಂದ್ರೆ ನಮ್ಮ ಮನೆಯಲ್ಲಿ ನಮ್ಮೂರಿನ ಒಬ್ಬರು ದಲಿತ ಕುಟುಂಬದವರ ಜಮೀನನ್ನು ನಾವು ಗುತ್ತಿಗೆ ಹೊಡಿತಾಯಿದ್ವಿ ಅವ್ರ ಜಮೀನ್ ಬದಿನಲ್ಲಿ ಒಂದು ಬೇಟೆ ಮರ ಇತ್ತು ಸೊ ಅವ್ರ ಜಮೀನನ್ನು ಗುತ್ತಿಗೆ ಹೊಡೆಯೋಕ್ಕೆ ಶುರು ಮಾಡಿದಾಗ ನಮ್ಮಮ್ಮ ಮತ್ತೆ ಆ ಜಮೀನಿನ ಮಾಲೀಕರೇನಿದ್ದಾರೆ ಅವರು ಅವರಿಬ್ಬರೂ ತುಂಬ ಕ್ಲೋಸ್ ಆಗಿರೋರು ಆ ಮರದ ಕೆಳಗಡೆ ಸೊ ಈ ಇಮೇಜ್ ನನಗೆ ಸಿಕ್ಕಾಪಟ್ಟೆ ಚೆನ್ನಾಗಿ ಕೂತಿತ್ತು ಅಂದರೆ ಒಂದು ವರ್ಷ ಎರಡು ವರ್ಷ ಅಷ್ಟೇ ಅವ್ರ ಜಮೀನಿಗೆ ಗುತ್ತಿಗೆ ಹೊಡೆದ್ರು ಅವರಿಬ್ಬರು ಆ ಜಾಗದಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿ ಒಬ್ರಿಗೊಬ್ರು ಎಲ್ಲರಿಗೆ ಕೇಸ್ಕೊಂಡು ಹಾಕ್ಕೊಂಡು ತುಂಬ ಚೆನ್ನಾಗಿ ಮಾತಾಡ್ಕೊಂಡು ಸೊ ಕಣಗೆ ಅದ್ರದ್ದು ಫಸ್ಲು ಬಂದು ಕಣಗೆ ಕೆಲಸದ ಟೈಮಲ್ಲೂ ಇಬ್ಬರು ಒಟ್ಟಿಗೆ ಇರೋದು ನಾನು ತುಂಬ ಕಣ್ಣಾಗ ನೋಡಿದ್ದೆ ಸೊ ಈ ಎರಡು ಲೈಫು ನಾನು ಕತೆಗಳನ್ನು ಬರೆಯೋದಕ್ಕೆ ಶುರು ಮಾಡಿದಾಗ ಈ ಎರಡು ಲೈಫ್ ಮಧ್ಯದಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಬಂದರೆ ಹಿಂಗಿರುತ್ತೆ ಅಥವಾ ಈ ಎರಡು ಲೈಫ್ ಇನ್ನೂ ಕ್ಲೋಸ್ ಆದರೆ ಅಥವಾ ಕ್ಲೋಸ್ ಆದ ನಂತರದಲ್ಲಿ ಅವರಿಗೆ ಒಂದಿಷ್ಟು ಸಮಸ್ಯೆಗಳು ಎದುರಾದರೆ ಆ ಸಂಬಂಧಗಳು ಹಿಂಗೆ ಉಳಿಯುತ್ತೆ ಅವ್ರು ಅದನ್ನು ಎಷ್ಟೇ ಚೆನ್ನಾಗಿದ್ರೂ ಒಂದು ಬರೋವಂಥ ಕಾರಣ ಏನಿದೆ ಅದು ಅವರ ದರ್ಪ ಅವ್ರ ಎದುರಿಗಿರೋ ಜಮೀನಿನ ಗುತ್ತಿಗೆ ಹೊಡಿತಿದ್ದ ಕ್ಯಾರೆಕ್ಟರ್ ಇನ್ ಕೇಸ್ ನಮ್ಮನೆಯವ್ರಿಗೆ ಆ ಥರ ದರ್ಪಗಳು ಒಳಗಡೆ ಇದ್ದರೆ ಅದು ಅವ್ರ ನೆಲೆಯಲ್ಲಿ ತೊಗೊಂಡು ನಿಲ್ಸುತ್ತೆ ಆಮೇಲೆ ಆ ಕುಟುಂಬಗಳ ತಲ್ಲಣತೆ ಹೆಂಗಿರುತ್ತೆ ಅಂತ ಕೆಲವೊಂದು ಸನ್ನಿವೇಶಗಳು ಎದುರಾಗ ಇಷ್ಟು ಚೆನ್ನಾಗಿರೋ ಕುಟುಂಬಗಳು ಅವ್ರನ್ನ ಇವ್ರ ಒಳಗಡೆ ಬಿಟ್ಕೊಂಡಿಲ್ಲ ಅಂದ್ರೂ ಚೆನ್ನಾಗಿದ್ದಾರೆ ಆತರದೊಂದು ಕಂಡೀಷನ್ ಅಲ್ಲಿ ಇರ್ತಾರಲ್ಲ ಅವ್ರಗಳು ನಿಜವಾಗ್ಲೂ ಪ್ರಾಬ್ಲಮ್ ಅನ್ನೋದು ಎದುರಾದಾಗ ಅವರ ರಿಯಲ್ ಕ್ಯಾರೆಕ್ಟರ್ಗಳು ಆಚೆ ಬರುತ್ತಲ್ಲ ಸೊ ಆತರ ಸನ್ನಿವೇಶಗಳು ಎದುರಾದಾಗ ಈ ಕ್ಯಾರೆಕ್ಟರ್ ಬಿಹೇವಿಯರ್ ಯಾವ ತರ ಬದಲಾಗ್ತಾ ಹೋಗುತ್ತೆ ಇದರಿಂದ ಪರಿಣಾಮ ಎದುರಿಸುವಂತ ಆ ಕುಟುಂಬದ ಪರಿಸ್ಥಿತಿ ಯಾವ್ಯಾವ ರೀತಿಯಲ್ಲಿ ಬದಲಾಗ್ತಾ ಹೋಗುತ್ತೆ ಈಗ ನೀವೇ ಹೇಳಿದ ಹಾಗೆ ನಿಮ್ಮ ಎಲ್ಲ ಕಥೆಗಳು ರಿಯಲಿಸ್ಟಿಕ್ ಆಗಿ ನಡೆದಂತ ಒಂದು ಘಟನೆ ಇಟ್ಕೊಂಡು ನೀವು ಬರೀತಾ ಹೋಗ್ತೀರಾ ನೀವು ಬರೆದಾದ ನಂತರ ಆ ಊರಿನವರು ಅಥವಾ ಆ ಪಾತ್ರ ಆಗಿದ್ದವರು ಅಥವಾ ಯಾರೋ ಒಬ್ರು ಬಂದು ನಿಮಗೆ ಕೇಳಿದಿಲ್ವಾ ಇವಾಗ ತೇಜಸ್ವಿ ಹೇಳ್ತಿದ್ರು ನನ್ನ ಪಾತ್ರಗಳು ಬಂದ ನನ್ನ ಹತ್ರ ಮಾತಾಡಿದ್ರೆ ಹಾಗೆ ತಲುಪಿಸೋಕೆ ಏನಾದ್ರು ಮಾಡಿದಿರಾ ನಿಮ್ಮ ಊರಿನವರಿಗೆ ಪುಸ್ತಕ ತಲುಪಬೇಕಪ್ಪ ಅಂತ ಅಂದ್ರೆ ನಮ್ಮೂರು ಆಕ್ಚುಲಿ ಓದೋರ ಸಂಖ್ಯೆ ಸಿಕ್ಕಾಪಟ್ಟೆ ಕಮ್ಮಿ ಇದೆ ನನ್ ಮೊದಲನೇ ಇಂಟೆನ್ಷನ್ ಅದು ಜಾಸ್ತಿ ಆಗ್ಬೇಕು ಅಂತ ಅದು ಯಾರಾದರೂ ಓದಿ ನನಗೆ ಬೈದ್ರೂ ಪ್ರಾಬ್ಲಮ್ ಇಲ್ಲ ಅಂತ ಅಟ್ಲೀಸ್ಟ್ ಓದಿದ್ರಲ್ಲ ಅವ್ರಿಗೆ ಅದು ತಲುಪಿದೆಯಲ್ಲ ಅನ್ನೋದು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ನೀವು ಹೇಳಿದಾಗೆ ಬೇಟೆ ಮರ ಕತೆ ನೀವು ಅಮ್ಮ ಮತ್ತೆ ನೀವು ಹೊಲ ನಿಮಗೆ ಹೊಲ ಮಾಡಲಿಕ್ಕೆ ಕೊಡ್ತಿದ್ದ ಜನ ನೀವು ಒಂದು ನಿಂತ್ಕೊಂಡಾಗ ತುಂಬ ಪ್ರಾಮಾಣಿಕವಾಗಿ ಎರಡು ಕುಟುಂಬಗಳನ್ನ ಅಥವಾ ಎರಡು ಕತೆಗಳನ್ನ ನೋಡೋದು ನೀವು ಮಾತಾಡುವಾಗ್ಲೂ ಕಾಣಿಸುತ್ತೆ ಅಂದ್ರೆ ಆ ಎರಡು ಕುಟುಂಬದ ಕತೆ ಅಲ್ಲ ನನ್ನ ಕತೆ ಒಳಗಡೆ ಆ ಎರಡು ಕುಟುಂಬದ್ದು ಪ್ಲೇಸ್ ಮಾಡಿದೆ ಅವಾಗ ನಾನು ಕತೆ ಒಳಗಡೆ ತರುವಂತ ಸನ್ನಿವೇಶಗಳಿಗೆ ಆ ಎರಡು ಬೇರೆ ಬೇರೆ ಜಾತಿಯ ಪಾತ್ರಗಳು ಆ ಸನ್ನಿವೇಶಗಳಿಗೆ ಹೇಗೆಲ್ಲ ವರ್ತಿಸ್ತವೆ ಅದರಿಂದ ಈ ಫ್ಯಾಮಿಲಿಯಿಂದ ಅದಕ್ಕೇನಾಗುತ್ತೆ ಆ ಫ್ಯಾಮಿಲಿಯಿಂದ ಈ ಫ್ಯಾಮಿಲಿಗೆ ಏನಾಗುತ್ತೆ ಇದು ಕೊನೆಗೆ ಎಲ್ಲಿಗೆ ಹೋಗ್ಬಿಟ್ಟಿದೆ ಇದ್ರ ಹೊರತಾಗಿ ನನಗೆ ಈ ಕತೆ ಬರೆಯುವಾಗ ತುಂಬ ಮೇಯ್ನ್ ಇಂಟೆನ್ಷನ್ ಇದ್ದಿದ್ದು ಈ ಜಾತಿ ಕೇಂದ್ರಿತ ಕತೆಗಳಲ್ಲಿ ಗಂಡು ಯಾವ ಮಟ್ಟಕ್ಕೆ ಹೋಗ್ಬಿಡ್ತಾನೆ ಅನ್ನೋದನ್ನಷ್ಟೇ ನಾವು ನೋಡ್ತಾ ಬಂದಿದ್ದೀವಿ
ನನ್ನ ಅನುಭವ ಬಂದ್ರೆ ನಾನು ಬರಿ ಗಂಡಿನ ಪರ್ಸ್ಪೆಕ್ಟಿವ್ ಅಂದ್ರೆ ಅಪ್ಪನ ಜಾಗದಲ್ಲಿ ನಿಂತಿರೋರು ಅಣ್ಣನ ಜಾಗದಲ್ಲಿ ನಿಂತಿರೋರು ಇವರು ಯಾವ ಮಟ್ಟದವರೆಗೂ ಹೋಗ್ತಾರೆ ಅಲ್ಲಿವರೆಗೂ ನೋಡ್ಕೊಂಡು ಬಂದಿದ್ದೀನಿ ನಾನು ಬಟ್ ಮನೆ ಒಳಗಡೆನೇ ಉಳ್ಕೊಳ್ಳೋಂತ ಈ ಹೆಂಗಸರ ಪಾಡಿಂಗ್ ಇರುತ್ತೆ ಅವರು ಯಾವ ತರ ಒಂದಿಷ್ಟು ಹಿಂಸೆಗಳನ್ನು ಅನುಭವಿಸ್ತಾ ಇರ್ತಾರೆ ಇವಾಗ ಮಗಳು ಓಡಕ್ಕೆ ಬದುವಾರ್ಲು ಅಂತಂದ್ರೆ ಅಪ್ಪ ಮೊದಲು ದೂರೋದು ಅಮ್ಮನ ಸೊ ಆ ಪರಿಸ್ಥಿತಿಯಲ್ಲಿರುವಂತ ಕ್ಯಾರೆಕ್ಟರ್ಗಳ ತಲ್ಲಣ ಹೆಂಗಿರುತ್ತೆ ಅವರು ಏನೇನು ತೀರ್ಮಾನಕ್ಕೆ ಬರುತ್ತಾರ ಮುಂದುವರಿಬೋದು ಅದೊಂದು ಕ್ವಶನ್ ಮಾರ್ಕ್ ಸಿಕ್ಕಬಟ್ಟೆ ಇತ್ತು ನನಗೆ ಸೊ ಆ ಕ್ವಶನ್ ಮಾರ್ಕಿಗೆ ಆನ್ಸರ್ ಹುಡ್ಕೊಂಡೋಗಿ ಈ ಕತೆ ಮತ್ತೆ ಈ ನೀವು ಇನ್ನೊಂದು ತುಂಬಾ ಡಿಫರೆಂಟ್ ಆಗಿ ಮಗಳುಚ್ಚೆ ಅನ್ನೋ ಒಂದು ಕತೆ ಬರೀತೀರಾ ಈ ಕಥೆಯ ಜರ್ನಿ ಹೇಗಿತ್ತು ಅದರ ಹಿನ್ನೆಲೆ ಏನು ಅಂತ ಹೇಳಿ ಅಂತಿಲ್ಲ ನಾನು ಎರಡನೇ ಕ್ಲಾಸ್ ವರೆಗೂ ಆಸ್ಕೆ ಮೇಲೆ ಉಚ್ಚೆ ಕುಂತಿದ್ದೆ ಅಂತ ಅದೇ ಕರೆತಿದ್ದೆ ಅದರದೇ ಒಂದು ಚಿಕ್ಕ ಇನ್ಸಿಡೆಂಟ್ ತುಂಬಾ ಫನ್ ಆಗಿತ್ತು ಅಂದ್ರೆ ಎಂಟು ಕತೆ ಇರಬೇಕು ಅಂತ ನಾನು ಫಸ್ಟ್ ಡಿಸೈಡ್ ಆಗಿದೆ ಬಟ್ ಒಂದ್ ಕತೆ ನಾನು ಬೇರೆ ಕಡೆ ಎಲ್ಲ ಒಂದ್ ಕಡೆ ಕಾಂಪಿಟೇಷನ್ ಕಳಿಸಿದ್ರೆ ಏಳಾಗ್ಬಿಟ್ಟಿತ್ತು ಸೊ ಎಂಟನೇದು ಯಾವ್ದು ಬರಿಬೇಕು ಅನ್ನೋ ಕನ್ಫ್ಯೂಷನ್ ಅಲ್ಲಿದ್ದಾಗ ನಂದೇ ಯಾವುದೋ ಒಂದು ಹಳೆ ಪೋಸ್ಟ್ ಮೆಮೊರಿನಲ್ಲಿ ಸಿಕ್ಕಿ ಓಕೆ ಇದೊಂದು ಇದೆಯಲ್ಲಿ ಇದೊಂದು ಫನ್ನಿ ಆಗಿದೆ ಚಿಕ್ಕದಾಗಿ ಅಂತೇಳಿ ಅದನ್ನ ಬರೆದೆ ಮತ್ತೆ ನಿಮ್ಮ ಶಿವಣ್ಣ ಕತೆ ಬಗ್ಗೆ ಹೇಳೋದಾದ್ರೆ ಶಿವಣ್ಣ ಕತೆ ಸಂಪೂರ್ಣವಾಗಿ ರಿಯಲ್ ನನ್ನ ಮತ್ತೆ ಅಪ್ಪನ ಒಂದು ಜರ್ನಿ ಒಂದು ದಿನದ ಜರ್ನಿ ಓಕೆ ಈ ಕತೆಗಳ ಮತ್ತೆ ನಿಮ್ಮ ಸಿನಿಮಾ ಆಸಕ್ತಿ ಅಂದ್ರೆ ನನಗೆ ನಿಮ್ಮ ಹತ್ರ ಮಾತಾಡ್ತಾ ಅನ್ಸೋದು ಒಂದು ಲಿಂಗ ಭೇದ ಇಲ್ಲದೆ ತುಂಬಾ ಸೂಕ್ಷ್ಮವಾಗಿ ನೀವು ಕತೆಗಳನ್ನ ಮನುಷ್ಯರನ್ನ ಇಬ್ಬರನ್ನು ಗ್ರಹಿಸ್ತೀರಾ ಇದು ನಿಮ್ಮ ಸಿನಿಮಾಗಳಲ್ಲೂ ಬರಲಿ ಕನ್ನಡ ಸಿನಿಮಾ ರಂಗಕ್ಕೆ ಒಬ್ಬ ಒಳ್ಳೆ ನಿರ್ದೇಶಕ ಸಿಗ್ಲಿ ಅಂತ ಹೇಳ್ತೀನಿ ಮತ್ತೆ ಕನ್ನಡ ಕಥಾಲೋಕಕ್ಕೂ ಒಬ್ಬ ಒಳ್ಳೆ ಕತೆಗಾರ ಮುಂದುವರಿಸಲಿ ಅಂತ ಹೇಳ್ತೀನಿ ಇಷ್ಟೊತ್ತು ನಮ್ಮ ಜೊತೆ ಮಾತಾಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್.